ದಶಕ ಆ ಪದ ಹೇಳಕ್ಕೆ ಒಂಥರ ಖುಷಿ ಆಗುತ್ತೆ. ಒಂದು ದಶಕ ಅನ್ನೋದು ಒಂದು ಸೆಕೆಂಡ್ ಹಿಂದೆ ತಿರುಗಿ ನೋಡಿದ್ರು, ಒಂದು 10 ವರ್ಷದ ಹಿಂದೆ ಹೋದ್ ನೋಡಿದ್ರೆ ರಚಿತಾ ಅವರ ಲೈಫ್ ಶೋ ಹಿಂಗಿರ್ಲೇ ಇರಲಿಲ್ಲ. 10 ವರ್ಷದ ಹಿಂದೆ, 10 ವರ್ಷ ಅಲ್ಲ, ಪ್ರಾಬಬ್ಲಿ ನೆನ್ನೆಯಿಂದನೇ ಒಂಥರ ಏನೋ ಕಾಡ್ತಿದೆ ನನಗೆ. 10 ವರ್ಷದಿಂದ ಏನಾಗ್ತದೆ, 10 ವರ್ಷ 5 ವರ್ಷದಿಂದ ಏನಾಯಿತು, 2 ವರ್ಷದಿಂದ ಏನಾಯಿತು, ಇಲ್ಲ 10 ವರ್ಷದಿಂದ ಏನಾಯಿತು ಅಂತ. ಖಂಡಿತವಾಗ್ಲೂ ಭಗವಂತಂಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ನು ಕೊಟ್ಟಿರುವಂಥ ಭಿಕ್ಷೆ ಇದು, ಪ್ರತಿಯೊಬ್ಬ ಫ್ಯಾನ್ಸ್ಗೂ ಕೂಡ ಅಷ್ಟೇ. ಅಷ್ಟು ಈಸಿಯಾಗಿ ಯಾರೂ ಒಪ್ಕೊಳ್ಳಲ್ಲ ಸಿನಿಮಾದಲ್ಲಿ, ಯಾರೇ ಬಂದು ಪಾತ್ರ ಮಾಡಿದ್ರು ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ಜನ. ಸೊ ಅಂಥದ್ರಲ್ಲಿ 10 ವರ್ಷ ಬೇರ್ ಮಾಡಿದ್ದಾರೆ ನನ್ನ ಅಂದರೆ ಇಷ್ಟಪಟ್ಟಿದ್ದಾರೆ. ಯಾ ಥ್ಯಾಂಕ್ ಯು ಗಾಯ್ಸ್, ನಿಮ್ಮ ಪ್ರೀತಿ ಇಲ್ಲ, ನಿಮ್ಮ ಸಪೋರ್ಟ್, ನಿಮ್ಮ ಅಭಿಮಾನ. ನಾ ಹೇಳ್ತೀನಿ ಲೋಕಿ, ಪ್ರತಿ ಭಾನುವಾರ ಐ ಥಿಂಕ್ ಇವ್ರುಗಳು ಒಂದಷ್ಟು ಜನ ವಿಟ್ನೆಸ್ ಮಾಡಿದ್ದಾರೆ ಇಲ್ಲಿ. ಒಂದು ಇಟ್ಸ್ ನಾಟ್ ಲೈಕ್ ನಾನು ಹೇಳ್ಕೋಬೇಕು ಅಂತ ಹೇಳ್ಕೊಳ್ತೀರಾ, ಖುಷಿಯಿಂದ ಹೇಳ್ಕೊಳ್ತಿರೋದು. ಉದ್ದ ಕ್ಯೂ ಇರುತ್ತೆ, ಒಂದು 4:45 ಬಂದು ನಿಂತ್ಕೊಂಡ್ರೆ ಒಂದು ಒಂದು ಮುಖಾಲ್ ಒಂದು ಒಂದೂವರೆ ಅವರ್ ಆಗತ್ತೆ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಟ್ಟು. ಇದೊಂಥರ ಅದು ಪ್ರತಿ ಭಾನುವಾರ ಹೆಚ್ಚಾಗ್ತಾನೇ ಇದೆ, ಪ್ರತಿ ವರ್ಷ ಹೆಚ್ಚಾಗ್ತಾನೇ ಇದೆ. ಸೊ ಇದ್ರ ಐ ಥಿಂಕ್ ಈ ಹೆಂಗೆ ವ್ಯಕ್ತಪಡಿಸ್ಬೇಕು ಅಂತ ನಂಗೆ ಗೊತ್ತಿಲ್ಲ ಪದದಲ್ಲಿ, ನನಗೆ ಪದಗಳು ಕೂಡ ಸಿಗ್ತಿಲ್ಲ. ಬಟ್ ಹೇಳಿಲ್ವಾ, ಭಗವಂತಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವ್ರುಗಳು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹೀರೋಗಳಿಗೆ, ಒಳ್ಳೆ ಪಾತ್ರ ಕೊಟ್ಟಂಥ ನಿರ್ದೇಶಕರಿಗೆ, ಆ್ಯಂಡ್ ನನ್ನ ಜೊತೆ ಕೆಲಸ ಮಾಡಿದಂಥ ನನ್ನ ಸ್ಟಾಫ್, ಮುಖ್ಯವಾಗಿ ನನ್ನ ತಂದೆ ತಾಯಿಗಳಿಗೆ, ಅವ್ರು ಮಾಡಿರುವಂಥ ಪುಣ್ಯ ಇವತ್ತು ನನಗೆ ಈ ಒಂದು ಅಭಿಮಾನ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ ನಿಮಗೆ, ಆ್ಯಂಡ್ ಎಲ್ರಿಗೂ ಭಗವಂತ ಒಳ್ಳೆ ಆರೋಗ್ಯ ಕೊಟ್ಟು ಖುಷಿ ನೆಮ್ಮದಿ ಜಾಸ್ತಿ ಇರಲಿ ಎಲ್ರಿಗೂ, ಅಷ್ಟು ಮಾತ್ರ ಹೇಳಬಲ್ಲೆ.